ಸರ್ಕಾರದ ಕೈಲಿದ್ದ ಭೂಮಿಯನ್ನು ಒಬ್ಬ ಜನಪ್ರತಿನಿಧಿ ತನ್ನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಅದು ಕಾನೂನಿನ ಅಪರಾಧ ಅಲ್ವಾ ಸ್ವಾಮಿ? ಖಂಡಿತವಾಗಲೂ ಅಪರಾಧ ಅಂತ ಇಡೀ ಪ್ರತಿ ಪ್ರಪಂಚಕ್ಕೆ ಗೊತ್ತಿದೆ. ಆದರೂ ಕೂಡ ಈ ಅಪರಾಧ ಮಾಡಲಿಕ್ಕೆ ಅಂದಿನ ಸರ್ಕಾರದ ಎಲ್ಲ ಯಂತ್ರ ತಂತ್ರಗಳನ್ನು ಅವರಿಗೆ ದುರ್ಬಳಕೆ ಮಾಡಿ ಈ ಕಾನೂನು ಬಾಹಿರವಾಗಿ ಆ ಜಾಗವನ್ನು ಕೊಂಡುಕೊಳ್ಳಿಕ್ಕೆ ಅಂದಿನ ಸರ್ಕಾರ ಅವರಿಗೆ ಅನುಕೂಲ ಮಾಡಿಕೊಡುತ್ತೆ. ಯಾವಾಗ ಎಲ್ಲಿ ಜನ ಅದರ ಬಗ್ಗೆ ಆಕ್ರೋಶ ತೋರಿಸಿ ಲೋಕಾಯುಕ್ತ ಸ್ಪೆಷಲ್ ಕೋರ್ಟ್ನಲ್ಲಿ ಕೇಸ್ ಕೂಡ ದಾಖಲಾಗುತ್ತೆ, ಆಗ ಈ ಜಾಗವನ್ನು ಅವರು ವಾಪಸ್ ಬಿ ಡಿ ಎಗೆ ದಾನ ಅಂತ ಕೊಡ್ತಾರೆ. ನಮ್ಮನೆಯಿಂದ ಕದ್ದಿರೋ ವಸ್ತುನ ನನಗೆ ಯಾರಾದರೂ ದಾನ ಕೊಡುವಂಥ ಸ್ಥಿತಿ ನಾವು ಈ ಪ್ರಪಂಚದಲ್ಲಿ ನೋಡಿದ್ದೀವ? ಖಂಡಿತ ಇಲ್ಲ. 2008 ಕೊಂಡ್ಕೊಂಡಂಥ ಸರ್ಕಾರದ ವಶದಲ್ಲಿದ್ದ ಭೂಮಿಯನ್ನು ಕೊಂಡ್ಕೊಂಡಂಥ ಕ್ರಮದಲ್ಲಿ 2010 ಡಿಸೆಂಬರ್ನಲ್ಲಿ ಅದು ಡಿನೋಟಿಫೈ ಆಗುತ್ತೆ. ಅಂದರೆ ಇದರ ಅರ್ಥ ಏನು ಸ್ವಾಮಿ? ಒಬ್ಬ ವ್ಯಕ್ತಿ ಒಬ್ಬ ಜನಪ್ರತಿನಿಧಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಕ್ಯಾಬಿನೆಟ್ನ ಸದಸ್ಯರಾಗಿ ಸರ್ಕಾರದ ಭೂಮಿಯನ್ನು ಇಲ್ಲೀಗಲ್ ಆಗಿ ಕೊಂಡ್ಕೊಂಡು ಅದನ್ನು ಲೀಗಲೈಸ್ ಮಾಡೋದಕ್ಕೆ ಸರ್ಕಾರ ಅವರಿಗೆ ಕೊಟ್ಟಿದೆ ಅನ್ನೋದರಲ್ಲಿ ಎರಡನೇ ಸಂಶಯ ಇಲ್ಲ. ಅದಾದಮೇಲೆ ಯಾವಾಗ ಅವರ ಮೇಲೆ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಜನ ಮತ್ತು ಕೆಲವು ಜಯಕುಮಾರ್ ಹಿರೇಮಠವ್ರ ಮೇಲೆ ಕೇಸ್ ದಾಖಲು ಮಾಡ್ತಾರೆ, ಹಾಗೆ ಇದೇ ಸರ್ಕಾರ ಎಲ್ಲ ರೀತಿಯ ಕಾನೂನನ್ನು ಮುಚ್ಚಿ ಯಾವುದು ಸಂಬಂಧವಿಲ್ಲದೋ ಅಂಥ ಒಂದು ಕಾನೂನನ್ನು ತಂದು ಅವರನ್ನು ಬಚಾವ್ ಮಾಡೋ ಒಂದು ಪ್ರಯತ್ನ ಕೂಡ ಇದು ಮಾಡಿದೆ. ಇದು ಒಂದು ದೊಡ್ಡ ಷಡ್ಯಂತ್ರ, ಕರ್ನಾಟಕ ರಾಜ್ಯದ ಜನತೆಯ ವಿರುದ್ಧ ನಡೆದಿರುವ ಷಡ್ಯಂತ್ರ, ಸಾರ್ವಜನಿಕ ಸ್ವತ್ತನ್ನು ಖಾಸಗಿಯಾಗಿ ದೋಚಿಕೊಳ್ಳಲು ಮಾಡಿದಂಥ ಮಹಾಕುತಂತ್ರ ಅಂದರೆ ಏನೂ ತಪ್ಪಾಗಲ್ಲ. ಇದನ್ನು ನಾನು ತಗೊಂಡು ಈ ದೇಶದ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ, ಲೋಕಾಯುಕ್ತಕ್ಕೆ, ಡಿ ಜಿ ಪೊಲೀಸ್ಗೆ, ಚೀಫ್ ಮಿನಿಸ್ಟರ್ಗೆ, ಕಡೆಗೆ ACB ಕೂಡ ನಾನು ಕಂಪ್ಲೇಂಟನ್ನು ದರ್ಜ್ ಮಾಡಿದೆ 2017. ಯಾಕೆಂದರೆ ಎಲ್ಲಿಂದ ಯಾವುದು ಕ್ರಮಬದ್ಧವಾದ ಒಂದು ಕಾರ್ಯ ನಡೀಲೇ ಇಲ್ಲ. ಯಾವಾಗ ACB ಕೂಡ ಇದನ್ನು ನಾವಿನ್ನು ಮುಂದೆ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ನನಗೆ ಕಾಗದ ಬರೀತು. ಆದರೆ ಅದರಲ್ಲಿ ಒಂದು ಒಳ್ಳೆ ಉಲ್ಲೇಖ ಅವ್ರು ಹೇಳಿದ್ದಾರೆ, ಯಾವುದಾದ್ರೂ ವಿಶೇಷವಾದ ರೀತಿಯಲ್ಲಿ ನೀವು ನಮ್ಮಲ್ಲಿ ತನಿಖೆ ತಂದು ಕೊಟ್ಟರೆ ನಾವು ಇದನ್ನು ಪುನಃ ತನಿಖೆ ಮಾಡ್ತೀವಿ ಅಂತ. ಆದರೂ ನಾನು ಬರೆದಂಥ ಕಾಗದಕ್ಕೆ ಅವರಿಂದ ಉತ್ತರ ಇಲ್ಲ. 2017 ನವೆಂಬರ್ನ ನನಗೆ ಅವ್ರಿಗೆ ಉತ್ತರ ಬರೆದು ಹೇಳಿದ್ರು ಈ ಥರ ಆಗಿದೆ ಅಂತ. ಅದಾದಮೇಲೆ ನಾನು ತಿರ್ಗಾ ಅವ್ರಿಗೆ ಕಾಗದ ಬರೆದೆ ACBಗೆ, ಆದರೆ ACB ನನಗೆ ಯಾವುದೂ ಉತ್ತರ ಬರಲಿಲ್ಲ. ಅದಕ್ಕೋಸ್ಕರ ನ್ಯಾಯ ಸಿಗಬೇಕು. ಈ ರಾಜ್ಯದ ಜನತೆಯ ಸಾರ್ವಜನಿಕ ಸ್ವತ್ತನ್ನು ಯಾರಿಗೂ ದೋಚಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಈ ಮಾಜಿ ಸೈನಿಕನಾಗಿ ಈ ದೇಶ ಸೇವೆ ಮಾಡೋಕ್ಕೆ ಇದೊಂದು ನನಗೆ ಭಗವಂತ ಕೊಟ್ಟಿರೋ ಅವಕಾಶ ಅಂತ ತಿಳ್ಕೊಂಡು ಇವತ್ತು ಹೈಕೋರ್ಟ್ ಮೆಟ್ಟಲು ನಾನು ಹತ್ತಿದ್ದೀನಿ. ಹೈಕೋರ್ಟ್ ಇವತ್ತು ಇದನ್ನು ಪರಿಗಣನೆಗೆ ತಂದು ಮುಂಚೆ ಆಗಿರುವ ಎಲ್ಲ ಕಾರ್ಯಗಳು ಕೂಡ ಕಾನೂನು ಬಾಹಿರ ಅನ್ನೋದವರಿಗೆ ಮನದಟ್ಟಾಗಿದ್ದರಿಂದ ತುರಂತ್ ಶೀಘ್ರ ನೋಟಿಸನ್ನು ಯಡಿಯೂರಪ್ಪ ಮತ್ತು ಶ್ರೀ ಶೆಟ್ಟರ್ ಮತ್ತು ಶ್ರೀ ಅಶೋಕ್ ಅವರಿಗೆ ಜಾರಿ ಮಾಡಿದೆ. ಸರ್ಕಾರಿ 4 ಅಧಿಕಾರಿಗಳಿಗೂ ಕೂಡ ನೋಟಿಸನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಘನತೆ ವೆತ್ತ ಉಚ್ಚ ನ್ಯಾಯಾಲಯ ನೋಟಿಸನ್ನು ಜಾರಿ ಮಾಡಿದೆ. ನಾನು ಭಗವಂತನಲ್ಲಿ ಮತ್ತು ನಮ್ಮ ದೇಶದ ನ್ಯಾಯಾಲಯಗಳಲ್ಲಿ ಮತ್ತು ನಮ್ಮ ದೇಶದ ಕಾನೂನಲ್ಲಿ ನಂಬಿಕೆ ಇಟ್ಟಂಥ ಮನುಷ್ಯ. ಆದ್ದರಿಂದ ನನಗೆ ಖಂಡಿತವಾಗಲೂ ಪರಿಚಯ ಉಂಟು. ಕಾನೂನಿಗೆ ಇಂದಲ್ಲ ನಾಳೆ ಸತ್ಯಮೇವ ಜಯತೆ. ಧನ್ಯವಾದಗಳು.